ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಸ್ಟೈಲ್ ಚಾನಲ್. ನಾನು ಸಿಂಧು. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ ಹಾಗೇ ನಾನು ಒಂದು ಸರ್ಪ್ರೈಸಿಂಗ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಹೌದು, ನಾನು ಕೂಡ ತುಂಬ ತುಂಬ ದಿನದಿಂದ ಎಕ್ಸೈಟೆಡ್ ಆಗಿದೆ ತೋರಿಸ್ಬೇಕು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ. ಸೊ ನಾನು ಆಗಲೇ ಹೇಳ್ದಂಗೆ ಆಲ್ಮೋಸ್ಟ್ 6 ಮಂತ್ ಬ್ಯಾಕಿಂದ ನಾನು ಸ್ಟೋರೇಜ್ ಮಾಡ್ಕೊಂಡು ಬಂದಿರೋವಂಥ ವೀಡಿಯೋಸ್ ಇದು. ಇದು ಫಸ್ಟು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಏನು ವಿಶೇಷ ಅಪ್ಪ ಮೈಸೂರಲ್ಲಿ ಅಂತ ಹೇಳಿದ್ರೆ, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಆ್ಯಸ್ ಯೂಶುವಲ್ ಶೆಲ್ ಪೆಟ್ರೋಲ್ ಬೈಕಿಂದನೇ ನಮ್ಮದು ಸ್ಟಾರ್ಟ್ ಆಗೋದು ಲಾಗ್. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಪಯಣ ಬೆಂಗಳೂರಿಂದ ಮೈಸೂರು ಕಡೆ ಇತ್ತು. ಇಲ್ಲಿ ನೋಡಿ, ಮೈಸೂರಲ್ಲಿ ನಮ್ಮದು ಒಂದು ಸ್ವಲ್ಪ ಚಿಕ್ಕ ಜಾಗ ಇದೆ, ಅದರಲ್ಲಿ ಸ್ವಲ್ಪ ಗಾರ್ಡನಿಂಗ್ ಮಾಡ್ಕೊಂಡಿದ್ವಿ. ಆದರೆ ನಮ್ಮದಲ್ಲ, ದೋಸ್ತುವಾರಿ ಎಲ್ಲ ನಮ್ಮ ಅಜ್ಜಿದೇನೆ. ಅವರು ಆ್ಯಕ್ಚುಲಿ ಎಲ್ಲ ಗಿಡಗಳೆಲ್ಲ ಹಾಕಿದ್ದಾರೆ ನೋಡಿ. ಸೀಬೆ ಗಿಡಗಳು, ಅದು ಚಿಕ್ಕ ಗಿಡ, ಅದರಲ್ಲಿ ಎಷ್ಟಿದೆ ಗೊತ್ತಾ? ಇದು ಆಲ್ರೆಡಿ ತುಂಬ ಆಗಿ ಮಿಕ್ಕಿರೋದು ಇನ್ನೇನು ಹೋಗ್ಬಿಡತ್ತೆ ಗಿಡ ಅಂತ ಹೇಳಿ ಎಲ್ಲದನ್ನು ತೆಗಿತಾ ಇದ್ದೀವಿ ನೋಡಿ. ಬಾಳೆ, ಸಾರಿ, ಬದನೆಕಾಯಿ ಗಿಡಗಳಿದೆ, ಆಮೇಲಿಂದ ಟೊಮ್ಯಾಟೊ ಇದೆ, ಹಸಿಮೆಣಸಿನ್ಕಾಯಿ ಇದೆ, ಆಮೇಲಿಂದ ಪಪ್ಪಾಯ ಇದೆ. ತುಂಬ ಎಲ್ಲ ಥರ ತರಕಾರಿಗಳನ್ನು ಅವ್ರು ಹಾಕಿದ್ದಾರೆ. ಆಮೇಲೆ ಇವನ್ ಹೂ ಗಿಡಗಳು, ಕರಿಬೇವು ಸೊಪ್ಪಿನ ಗಿಡ, ಪುದೀನ, ವೀಳ್ಯದೆಲೆ, ಮಲ್ಲಿಗೆ ಹೂವು ನೋಡಿ. ಇದೆಲ್ಲ ಇದು ಏನು ಹಸಿಮೆಣಸಿನ್ಕಾಯ್ದು, ಕುಂಬಳಕಾಯ್ದು, ಇದಕ್ಕೆಲ್ಲ ನೋಡಿ ಇವರೇನೇ ಮೇಂಟೈನ್ ಮಾಡೋದು. ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳಲ್ಲ, ನಾನು ತುಂಬ ದಿನಗಳಿಂದ ಹೇಳಿರೋ ಲಾಗಲ್ಲಿ ಹೇಳಿದ್ದೀನಲ್ಲ ಹಾಗೆ, ಅವ್ರು ಸುಮ್ಮನೆ ಏನಾದರೂ ಮಾಡ್ತಾನೇ ಇರ್ತಾರೆ. ಆಲ್ಮೋಸ್ಟ್ ಅವ್ರಿಗೊಂದು 80 ಇಯರ್ಸ್ ಆಗಿರ್ಬೋದು, 78-80 ಇಯರ್ಸ್ ಆಗಿರ್ಬೋದು, ಸುಮ್ಮನೆ ಇರೋದಿಲ್ಲ. ಇದು ನೋಡಿ, ನನ್ನ ತಮ್ಮನ ಮಗನೂ ಕೂಡ ಬಂದಿದ್ದಾನೆ, ನಾನು ಸೀಬೆಕಾಯಿ ತೊಗೊಳ್ತೀನಿ ಅಂತ ಹೇಳಿಬಿಟ್ಟು ನೋಡಿದ್ದೆಲ್ಲ. ದಂಟನ್ ಸೊಪ್ಪು, ಸಾಂಬಾರು ಸೊಪ್ಪು ಇದೆಲ್ಲ. ಸೊ ಈ ರೀತಿ ಎಲ್ಲ ಗಿಡಗಳಿದೆ. ಇದೆಲ್ಲದನ್ನು ಒಂದು ರೌಂಡ್ ನೋಡಬೇಕಂತ ಅನಿಸ್ತು. ಸೊ ಹಂಗಾಗಿ ನನ್ನ ಮೆಮೊರೀಸ್ಗಳಿದೆಲ್ಲ ಇರಲಿ ಅಂತ ಹೇಳಿ ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೆ. ಬಟ್ ನನಗೆ ಇದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಎಲ್ಸಿ. ಸೊ ಹಾಗಾಗಿ ಇದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆಮೇಲೆ ನೋಡಿ, ನಬಾಯಿ ಬಂದ, ಇವರೆಲ್ಲ ಇದು ಮಾಡೋದು ನೋಡಿ, ನಾನು ಬರ್ತೀನಿ ಅಂತ ಹೇಳಿ ಎಲ್ಲ ತೆಗಿತಾ ಇದ್ದಾನೆ. ಸೊ ಇದಾಗಿತ್ತು ನೋಡಿ, ಒಂದು ಬುಟ್ಟಿ ಇದೆ. ಆಲ್ಮೋಸ್ಟ್ ಇದು ಒಂದು ಮೂರನೇದೋ ನಾಲ್ಕನೇದೋ ಬುಟ್ಟಿ ಇರಬೇಕು ಇದು. ಆಲ್ಮೋಸ್ಟ್ ಇದು 2-3 ತೊಗೊಂಡು ಹೋಗಿದ್ದಾರೆ ಅವರು. ಕಾರಣ ಇಷ್ಟೇ, ಇದೆಲ್ಲ ತೆಗ್ದಾಕ್ಬಿಡ್ತಾ ಇದ್ವಿ ನಾವು. ಹಾಗಾಗಿ ಚಿಕ್ಕದು ಎಲ್ಲದೂ, ಕಾಯಿ ಹಣ್ಣಾಗಿರೋದು, ತುಂಬ ಹಣ್ಣಾಗಿರೋದು ಎಲ್ಲದನ್ನು ತೆಗೆದ್ಬಿಟ್ವಿ. ಸೊ ಬೆಳಗ್ಗೆ ಒಂದು 7 ಗಂಟೆಗೇ ಎಲ್ಲ ತೆಗೆದ್ವಿ. ಇವರು ಆಲ್ಮೋಸ್ಟ್, ಇವರು JCB ಅವರು ಒಂದು 10 o'clock ಹಂಗೆ ಬಂದಿದ್ದರು, ಬರ್ತಾರೆ ಅಂತ ಗೊತ್ತಾಯಿತು. ಸೊ ಹಂಗಾಗಿ ಎಲ್ಲ ಗಿಡಗಳನ್ನು ತೆಗೆದ್ವಿ, ಮೀನ್ಸ್ ಕಾಯಿ ಎಲ್ಲ. ಹಂಗೂ ಕೂಡ ಸ್ವಲ್ಪ ಗಿಡನ ಹಾಗೆ ಬಿಟ್ವಿ, ಆಮೇಲೆ ಬೇಕಾದ್ರೆ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕೀಳೋವಾಗಂತೂ ತುಂಬ ಬೇಜಾರಾಗ್ತಾಯಿತ್ತು. ಬಟ್ ಆದರೆ ಒಂದು ಕಡೆ ಖುಷಿ ಇತ್ತು. ಇದು ಇದೆಲ್ಲ ನಿಮ್ಗೆ ನೋಡ್ತಾ ಇದ್ದಂಗೆ ಗೊತ್ತಾಗ್ತಾ ಇರ್ಬೋದು ಏನಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಹೌದು, ಕರೆಕ್ಟ್, ನಿಮ್ಮ ಗೆಸ್ಸು. ನಾವು ಈಗ ಮನೆ ಕಟ್ತಾ ಇದ್ವಿ ಮೈಸೂರಲ್ಲಿ. ಸೊ ಹಾಗಾಗಿ ಅಲ್ಲಿರೋ ಜಾಗನ ನಾವು ಕ್ಲೀನ್ ಮಾಡಿಸಿ ಗುದ್ಲಿ ಪೂಜೆ ಮಾಡೋದಕ್ಕೋಸ್ಕರ ನಾವು ಈ ಜಾಗದಲ್ಲಿ ಎಲ್ಲನೂ ಗಿಡಗಳೆಲ್ಲ ತೆಗೆದ್ವಿ. ನಮಗೆ ತುಂಬ ಖುಷಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ಮೈಸೂರಲ್ಲಿ ಅವಾಗವಾಗ ಹೋದಾಗ ಇರೋಕ್ಕೆ ಅಂತ ಹೇಳಿಬಿಟ್ಟು, ಮಮ್ಮಿ ಮನೆ ಇದೆ ಬಟ್ ನಾವು ಹೋದಾಗ ಅಂತ ನಮಗೆ ಒಂದು ಸ್ಪೇಸ್ ಬೇಕಾಗತ್ತಲ್ವ ಮಕ್ಕಳೆಲ್ಲ ಇದ್ದಾಗ. ಸೊ ಹಾಗಾಗಿ ಅಲ್ಲೊಂದು ಚಿಕ್ಕದಾಗಿ ಒಂದು ಮನೆ ಕಟ್ಟಿದ್ವಿ. ಹಾಗಾಗಿ ಅದು ರೆಂಟ್ ಪರ್ಪಸ್ಗೋಸ್ಕರ ಒಂದು ಫ್ಲೋರ್ ಇದು ಮಾಡಿದ್ದೀವಿ. ಸೊ ಆ ಮನೆಯದು ಗುದ್ದಲಿ ಪೂಜೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಎಲ್ಲ ಪೂಜೆಗೆ ಪುರೋಹಿತರನ್ನೆಲ್ಲ ಕರೆಸಿದ್ವಿ. ಅಲ್ಲೇ ನಮ್ಮ ಏರಿಯಾ ಪಕ್ಕದಲ್ಲೇ ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ಅಜ್ಜಿ ಎಲ್ಲ ಇದ್ದಾರೆ, ಅವ್ರನ್ನೆಲ್ಲರನ್ನೂ ಕರೆದಿದ್ವಿ ನಾವು. ಸೊ ಹಂಗಾಗಿ ಅವತ್ತು ಪೂಜೆ ಎಲ್ಲ ತುಂಬ ಚೆನ್ನಾಗೇ ಆಯಿತು. ನಮ್ದು ಈ ಪೂಜೆನೂ ಕೂಡ ಆಲ್ಮೋಸ್ಟ್ 1-1.5 hours ಆಯಿತು ಅಂತ ಅಂದ್ಕೋಬೋದು. ಇಲ್ಲಿ ಲೋಕಲ್ಲಾಗಿ ತುಂಬ ಸಪೋರ್ಟ್ ಮಾಡಿದ್ದಂದರೆ ನಮ್ಮ ಪಪ್ಪ ಮಮ್ಮಿನೇ ಹೇಳ್ಬೋದು. ಅದರಲ್ಲಿ ಎಸ್ಪೆಷಲಿ ಪಪ್ಪನಂತೂ ತುಂಬ ಸಪೋರ್ಟ್ ಇತ್ತು. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಕೂಡ ಆಗಿತ್ತು. ಬಟ್ ಅಂಥದ್ರಲ್ಲೂ ಕೂಡ ಅವ್ರು ಬಂದು ಏನು ಕಾಂಟ್ಯಾಕ್ಟ್ಸ್ ಇದೆ ಅವ್ರ ಕಾಂಟ್ಯಾಕ್ಟ್ಸಲ್ಲಿ, ಅವ್ರ ಲಿಮಿಟ್ಸಲ್ಲಿ ಏನು ಮಾಡಲ್ಲ ಮಾಡಬೇಕಾದಿಲ್ಲ, ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಲೋಕಲ್ಲಾಗಿ ತುಂಬ ನೀಡ್ಸ್ ಇರುತ್ತೆ ನಮಗೆ ಅಲ್ಲಿ. ಸೊ ಅದರದ್ದೆಲ್ಲ ಬೇಡಿಕೆಗಳನ್ನೆಲ್ಲ ಅವರು ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ನಮ್ಮ ಮಮ್ಮಿ ಪಪ್ಪಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಈವನ್ ನನ್ನ ತಮ್ಮ ಕೂಡ ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿದ್ದಾನೆ ಅಂತ ಹೇಳ್ಬೋದು. ಆದರೆ ತುಂಬ ಥ್ಯಾಂಕ್ಸ್ ಅಂದರೆ ನಮ್ಮ ಪಪ್ಪಂಗೆ ಹೇಳಬೇಕು. ಒಂಥರ ಅವರು ಸ್ಟ್ರೆಂತಾಗಿ ನಮಗೆ ಇಲ್ಲಿ ಮನೆ ಕಟ್ಟೋದಕ್ಕೆ ತುಂಬ ಅಂದರೆ ತುಂಬ ಸಹಾಯ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗೋದಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲರ ಆಶೀರ್ವಾದಗಳೊಂದಿಗೆ ಮನೆ ಕೂಡ ಈಸಿಯಾಗಿ ಸ್ಮೂತಾಗಿ ವಿತಿನ್ 7-8 ಮಂತ್ಸಲ್ಲೇ ನಾವು ಮನೆ ಕಟ್ಟಿದ್ವಿ.
ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಇನ್ನೊಂದು ದೊಡ್ಡ ಕಾರಣ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಭೂವರಹ ಸ್ವಾಮಿ ಅಂತ. ಇಲ್ಲಿ ಎಲ್ಲರೂ ಕೂಡ ನಮ್ಮ ಏರಿಯಾದಲ್ಲಿ ಆಲ್ಮೋಸ್ಟ್ ತುಂಬ ಜನ ಅಂದರೆ ತುಂಬ ಜನ ಎಲ್ಲೆಲ್ಲಿಂದನೋ ಬಂದು ಅಲ್ಲಿ ಮನೆ ದೇವಸ್ಥಾನಕ್ಕೆ ಹೋಗ್ತಾರೆ. ಯಾರು ಮನೆ ಕಟ್ಟಬೇಕಂತಾರೆ ಅವರು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮನೆ ಪೂಜೆ ಮಾಡಿ ಮನೆ ಕಟ್ಟೋ ಕೆಲಸನ ಸ್ಟಾರ್ಟ್ ಮಾಡ್ತಾರಂತೆ. ಸೊ ನಾವು ಕೂಡ ಹಾಗೆ ಅದನ್ನು ಮಾಡಿದ್ವಿ. ಈವನ್ ನಮ್ಮ ಪಪ್ಪ ಮಮ್ಮಿನೇ ಹೇಳಿದ್ದು ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ. ಸೊ ಹಾಗಾಗಿ ನಾವು ಕೂಡ ಅದನ್ನು ಮಾಡಿದ್ವಿ. ಆ ದೇವಸ್ಥಾನ ಯಾವುದಪ್ಪ ಅಂತ ಹೇಳಿದ್ರೆ KRS ಇದೆಯಲ್ಲ, ಕೃಷ್ಣರಾಜ ಸಾಗರ, ಅಲ್ಲೇ ಪಕ್ಕದಲ್ಲೇ ಇರೋವಂಥ ದೇವಸ್ಥಾನ ಅದು, ಭೂವರಹ ಸ್ವಾಮಿ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವಂತೂ ಯಾರಾದರೂ ಮನೆ ಕಟ್ಟೋವಂಥ ಉದ್ದೇಶ ನಿಮಗಿದ್ರೆ ದಯವಿಟ್ಟು ಅಲ್ಲಿ ಹೋಗಿ ಪೂಜೆ ಮಾಡಿಸಿ ಅಲ್ಲಿಂದ ಒಂದು ಇಟ್ಟಿಗೆನ ತೊಗೊಂಡು ಬಂದು ನಿಮ್ಮ ಮನೆಗೆ ಪೂಜೆ ಮಾಡೋವಾಗ ಅದೇ ಅಂದರೆ ಲೈಕ್ ಗೋಡೆ ಕಟ್ಟೋ ಟೈಮಲ್ಲಿ ಅಥವಾ ಸಂಪ್ ಏನೋ ಅದು ಮಾಡೋ ಟೈಮಲ್ಲಿ ಆ ಇಟ್ಕೆನ ಇಟ್ಟು ಅದನ್ನು ಬೇರೆ ಇಟ್ಕೆಗಳ ಜೊತೆ ಸೇರಿಸಿ ಅದನ್ನು ಮನೆ ಕಟ್ಟೋದ್ರಿಂದ ತುಂಬ ಅಂದರೆ ತುಂಬ ಬೇಗ ಮನೆ ಕಟ್ಬೋದಂತೆ. ಯಾವುದೇ ರೀತಿ ಅಡ್ಡಿ ಆತಂಕಗಳಿಲ್ಲದೆ ತುಂಬ ಚೆನ್ನಾಗಿ ನೆರವೇರುತ್ತೆ ಅಂತ ಹೇಳಿದ್ರು. ಹೌದು, ಆ ಮಾತು ತುಂಬ ಸತ್ಯ ಆಯಿತು. ನೋಡಿ ಇಲ್ಲೆಲ್ಲ ಎಷ್ಟು ಜನ ಇಟ್ಕೆಗಳು ಕಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ದೇವಸ್ಥಾನ KRS ತುಂಬ ಹತ್ತಿರದಲ್ಲೇ ಇದೆ, ಅದೇನು ತುಂಬ ದೂರ ಏನಿಲ್ಲ, ಒಂದು 10-15 kilometers ಏನೋ ಡಿಸ್ಟೆನ್ಸಲ್ಲಿ ಇರ್ಬೋದು ಅಷ್ಟೇ. ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ ನೋಡಿ, ಇನ್ನೂ ಅದು ಇಂಪ್ರೂವ್ ಆಗ್ತಾನೇ ಇದೆ. ಆಮೇಲೆ ಅಲ್ಲೇ ಕೂಡ ದಾಸೋಹ ಆಯಿತು, ಲಂಚ್ ಎಲ್ಲ ಅಲ್ಲೇ ಮುಗಿಸ್ಕೊಂಡು ನಾವು ಬಂದ್ವಿ. ಆ್ಯಕ್ಚುಲಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಈವನ್ ನೀವು ಕೂಡ ಹೋಗಿ ಈ ಥರ ಏನಾದರೂ ಶುಭ ಕಾರ್ಯ ಮಾಡೋ ಆಗಿದ್ದರೆ ಇಲ್ಲಿ ಹೋಗ್ಬಿಟ್ಟು ನೀವು ಇದು ಮಾಡಿ, ಅವರು ಎರಡು ಇಟ್ಕೆನ ಕೊಡ್ತಾರೆ. ಆ ಇಟ್ಕೆನಲ್ಲಿ ಒಂದು ಇಟ್ಕೆನ ಅಲ್ಲೇ ದೇವಸ್ಥಾನಕ್ಕೆ ಕೊಡಬೇಕು, ಇನ್ನೊಂದು ಇಟ್ಕೆನ ನಾವು ಮನೇಲಿ ತಂದು ಪೂಜೆ ಮಾಡಿ ಅದನ್ನು ನಾವು ಸಂಪ್ ಎಲ್ಲಾದರೂ ಕಟ್ಟೋವಾಗ ಅದ್ರ ಜೊತೆಗೆ ಅದನ್ನು ಸೇರಿಸಿ ಕಟ್ಟಬೇಕನ್ನೋ ಒಂದು ಪದ್ಧತಿ ಇದೆ. ಸೊ ಇದನ್ನು ನೀವು ಫಾಲೋ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಚಾರನ ನಾನು ನಿಮ್ಮ ಜೊತೆ ತುಂಬ ದಿನ ಅಂದ್ಕೊಳ್ತಾ ಇದ್ದೆ, ಫಸ್ಟು ಶೇರ್ ಮಾಡಬೇಕಂತ, ಬಟ್ ಒಟ್ಟಿಗೆ ಎಲ್ಲದನ್ನು ಕ್ಲಿಪ್ಪಿಂಗ್ಸ್ನೆಲ್ಲ ಒಟ್ಟಿಗೆ ಹಾಕಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ ಅಲ್ಲಿ ಆನ್ ದ ವೇ ಹೋಗ್ತಾ ಗ್ರೀನರೀಸ್ ಒಂದು ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಬಂದು ಹೇಗೆ ಪಟ ಪಟ ಅಂತ ಕೆಲಸ ಮುಗೀತು ಅಂತಲೇ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಒಂದು ದಿನವೂ ರಜಾ ಇಲ್ಲದೆ, ಒಂದು ಏನೇ ರೀತಿಯ ಅಡಚಣೆಗಳು ಏನೂ ಇಲ್ಲದೇ ಆಲ್ಮೋಸ್ಟ್ ವಿತಿನ್ 8 months ಒಳಗಡೆ, 7-8 months ಒಳಗಡೆ ನಾವು ಮನೇನ ಕಂಪ್ಲೀಟ್ ಮಾಡಿದ್ದೀವಿ. ಎಕ್ಸಾಕ್ಟಾಗಿ 7 months, ಸೆಪ್ಟೆಂಬರಿಂದ ಮಾಡಿದ್ವಿ, ಮಾರ್ಚಲ್ಲಿ ನಮ್ಮದು ಗೃಹ ಪ್ರವೇಶ ಆಗಿದ್ದು. ಸೊ ಇದಕ್ಕೆಲ್ಲ ಕಾರಣ ಈ ಲೇಬರ್ಸ್ ಆಗಿರಬಹುದು, ಅದಕ್ಕೆ ಸಕ್ಕಂದೆ ನಮ್ಮ ಪೇರೆಂಟ್ಸ್ದು, ನಮ್ಮ ಇನ್ಲಾಸ್ದು, ಇವ್ರದ್ದೆಲ್ಲ ಆಶೀರ್ವಾದಗಳು, ಅದ್ರ ಜೊತೆಗೆ ನಮ್ಮ ಒಂದು ಕೆಲಸದ ಶ್ರದ್ಧೆ ಎಲ್ಲನೂ ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನಮ್ಮ ಒಂದು ಪಿಕ್ಚರ್ಸ್. ನೋಡಿ ಇದು ಗ್ರೌಂಡ್ ಫ್ಲೋರು ಒಂದು, ಫಸ್ಟ್ ಫ್ಲೋರ್ ಒಂದು, ಆಮೇಲೆ ನಾವು ಬಂದಾಗಿರೋದಕ್ಕಂತ ಹೇಳಿ ಒಂದು ಡ್ಯೂಪ್ಲೆಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ನನಗೆ ಯಾವಾಗ ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನೋ ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಸೊ ನಚ್ಚಿ ಅಂತೂ ಆಲ್ಮೋಸ್ಟ್ ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದಾಗೆ ಒಂದು ಪ್ರಾಜೆಕ್ಟ್ ನಡೀತಾ ಇತ್ತು ಮೈಸೂರಲ್ಲಿ. ಸೊ ಹಾಗಾಗಿ ಆ ಪ್ರಾಜೆಕ್ಟ್ ಜೊತೆಗೆ ನಾವು ಇಲ್ಲಿ ಮನೆ ಕೆಲಸನ ಮುಗಿಸ್ಕೊಂಡ್ವಿ. ಯಾಕಂತ ಅಂದರೆ ಮತ್ತೆ ನಾವು ಇದಕ್ಕೆ ಅಂತ ಬಂದು ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಾವು ಕಟ್ಟಿಸೋಕ್ಕಂತೂ ಸಾಧ್ಯ ಇಲ್ಲ. ಹಾಗಾಗಿ ಮೈಸೂರಲ್ಲೇ ಅವ್ರು ಗೊತ್ತಿತ್ತು ನಚ್ಚಿಗೆ ಇದೊಂದು ಪ್ರಾಜೆಕ್ಟ್, ಒಂದು 6-7 months ಆಗುತ್ತೆ ನಮ್ಮದು ಇನ್ನೊಂದು ಆಫೀಸ್ ಪ್ರಾಜೆಕ್ಟ್ ಅಂತ. ಸೊ ಹಾಗಾಗಿ ಅಲ್ಲೇ ಇದ್ದವಾಗ ನಾವು ಈ ನಮ್ಮ ಮನೆ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಅದ್ರ ಜೊತೆಗೆ ಈ ಕೆಲಸನೂ ಕೂಡ ಮುಗಿಸ್ಕೊಂಡ್ವಿ. ಸೊ ಒನ್ ಶಾರ್ಟಲ್ಲಿ ಎರಡು ಕೆಲಸ ಆಯಿತು. ಸೊ ಈ 3D designs ಆಗಿರ್ಬೋದು, ಕಂಪ್ಲೀಟ್ ಇಂಟೀರಿಯರ್ ಡಿಸೈನ್, ಬಿಲ್ಡಿಂಗ್ ಪ್ಲ್ಯಾನು, ಪ್ರತಿಯೊಂದು ಕೂಡ ನಚ್ಚಿದೆಯೇ ಹೇಳಬೇಕಂತ ಹೇಳಿದ್ರೆ. ಸೊ ಇದೆಲ್ಲ ಕ್ರೆಡಿಟ್ ಅವ್ರಿಗೇನೆ ಹೋಗಬೇಕು. ಆಮೇಲೆ ನಮ್ಮ ಲೇಬರ್ಸ್ ಅಂತೂ ರಿಯಲಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ನೈಟ್ 2 o'clock ತನಕ ಎಲ್ಲ ಕೆಲಸ ಮಾಡಿದ್ದಾರೆ ಇವರು. ನಿಜವಾಗ್ಲೂ ಇವರೆಲ್ಲ ಲೈಕ್ ಬಿಹಾರಿಂದ, ರಾಜಸ್ಥಾನಿಂದ, ಫುಲ್ ಕಂಪ್ಲೀಟ್ ನಾರ್ತ್ ಕಡೆಯಿಂದ ಬಂದು ಇವರೆಲ್ಲ ಕೆಲಸ ಮಾಡೋದು. ನಮ್ಮ ವುಡ್ ವರ್ಕ್ ಅವರಾಗಿರ್ಬೋದು, ಗ್ರಾನೈಟ್ ಅವರಿರ್ಬೋದು, ಆಮೇಲಿಂದ POP ವರ್ಕ್ ಅವರು, ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಅವರೆಲ್ಲ ಟೀಮ್ಗಳು ಇಲ್ಲೇ ಉಳ್ಕೊಂಡು ಫುಲ್ ನೈಟ್ ಆ್ಯಂಡ್ ಡೇ, ನೈಟ್ 1 o'clock 2 o'clock ತನಕನೂ ಕೂಡ ಕೆಲಸ ಮಾಡಿಕೊಟ್ಟಿದ್ದಾರೆ. ಇವರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಮಾತ್ರ ನಿಜವಾಗ್ಲೂ ಇವರೆಲ್ಲ ಒಳ್ಳೆ ಶ್ರಮಜೀವಿಗಳಂತಲೇ ಹೇಳ್ಬೋದು. ಒನ್ಸ್ ಅಗೇನ್ ಇವ್ರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಥ್ಯಾಂಕ್ಸ್ ಹೇಳಬೇಕು. ಹೌದು, ನಾವು ಪೇಮೆಂಟ್ ಮಾಡ್ಬೋದು ಮಾಡ್ತಾರೆ ಅಂತ, ಬಟ್ ಅವರು ಒಂದು ಸಣ್ಣ ಕಲ್ಲುಗಳಿಂದನೂ ಅವ್ರು ಎಷ್ಟು ಇದು ಮಾಡಿದ್ದಾರೆ ಅಂದರೆ ಅದನ್ನು ನಂಬಲ್ಲ, ಅಸಾಧ್ಯ ಅಂತ ಹೇಳ್ಬೋದು. ಇದೆಲ್ಲ ಫೈನಲ್ ಟಚಪ್ ಮಾಡ್ತಾ ಇರೋದು ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನನಗೆ ಒಂದು ಮೂಮೆಂಟ್ಸ್ ಕೂಡ ಮನೇದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಾನು ಒಂದು ಮೂಮೆಂಟ್ಸ್ನು ಕೂಡ ನಾನು ಯಾವಾಗ ಮೈಸೂರಿಗೆ ಬರ್ತಾ ಇದ್ದೆ ಅವಾಗೆಲ್ಲ ಒಂದೊಂದು ಚಿಕ್ಕ ವೀಡಿಯೋಸ್ನ ನಾನು ಸ್ಟೋರ್ ಮಾಡಿಕೊಂಡಿದ್ದೆ.
ಅದೆಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆಮೇಲೆ ಇದೆಲ್ಲ ಒಂಥರ ಲೈಫ್ ಟೈಮ್ ಅಚೀವ್ಮೆಂಟ್ಸ್ ಅಲ್ವಾ ನಮಗೆ, ಒನ್ ಟೈಮ್. ಸೊ ಹಾಗಾಗಿ ನಾನು ಒಂದು ಮೂಮೆಂಟ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಹಾಗಾಗಿ ಎಲ್ಲದನ್ನು ಇಟ್ಕೊಂಡ್ವಿ. ಅದೇ ಸಮಯಕ್ಕೆ ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ದೊಡ್ಡ ಮನೆ ಕಟ್ತೀವಂತೇಳಿ. ಜಸ್ಟ್ ನಮಗಿರೋಕ್ಕೆ ಅಂತ ಒಂದು ರೂಮ್ ಮಾಡ್ಕೊಳ್ಳೋಣ ಅಂತ ನಾವು ಅಂದ್ಕೊಂಡಿದ್ದು. ಬಟ್ ಎಲ್ಲ ದೇವರ ಆಶೀರ್ವಾದ, ಕ್ವಿಕ್ಕಾಗಾಯಿತು, ಚೆನ್ನಾಗಿ ಆಯಿತು. ಸೊ ಇದಕ್ಕೆಲ್ಲ ಕೃಪೆ ನಮ್ಮ ಗಣೇಶಂದೇ ಅಂತಲೇ ಹೇಳ್ಬೋದು. ಇದು ಒಂದು ಮೂಮೆಂಟ್ಸ್ನು ಕೂಡ ತುಂಬ ಚೆನ್ನಾಗಿ ನಾವು ಎಂಜಾಯ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇದಾಗಿತ್ತು ನನ್ನ ಇವತ್ತಿನ ಲಾಗ್. ನಿಮ್ಮ ಜೊತೆ ತುಂಬ ದಿನದಿಂದ ಅಂದ್ಕೊಂಡಿದ್ದಂಥ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ನನ್ನ ಗೃಹ ಪ್ರವೇಶದ್ದು ಶಾಪಿಂಗ್ ಎಲ್ಲೋಗಿದೆ, ಏನೇನು ಪರ್ಚೇಸ್ ಮಾಡಿದ್ವಿ, ಈವನ್ ಪ್ಲಂಬಿಂಗ್ ಐಟಮ್ಸ್ ಆಗಿರ್ಬೋದು, ಟೈಲ್ಸ್ದು ಪ್ರತಿಯೊಂದು, ಇವನ್ ನಮ್ಮ ಗೃಹ ಪ್ರವೇಶದ ಪ್ರಿಪ್ರೇಷನ್ಸ್ ಹೇಗಿತ್ತು, ಆ ವೀಡಿಯೋನ ನಾನು ನಿಮ್ಮ ಜೊತೆ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ. ಮರಿದೇನೆ ನೋಡಿ, ಹಾಗೆ ಎನ್ಕರೇಜ್.